ಹಾಯ್ ಫ್ರೆಂಡ್ಸ್ ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ಉತ್ತಮವಾದ ಲಾಭದಾಯಕ ಬಿಸ್ನೆಸ್ ಎಡೆ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಬಿಸ್ನೆಸ್ ಯಾವುದು ಈ ಬಿಸ್ನೆಸ್ ಮಾಡೋಕ್ಕೆ ಬಂಡವಾಳ ಎಷ್ಟು ಬೇಕು ಲಾಭ ಎಷ್ಟು ಸಿಗುತ್ತೆ ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ವಲ್ಪ ಮಿಸ್ ಮಾಡೋದಾಗಿ ಕೊನೆವರೆಗೂ ನೋಡಿ ಹಾಗೆಯೇ ಪ್ರತಿದಿನ ಬಿಸ್ನೆಸ್ ರಿಲೇಟೆಡ್ ವಿಡಿಯೋನ ನೋಡೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನನಗೆ ಹೇಳೋಕ್ಕೆ ಹೊರಟಿರೋ ಬಿಸ್ನೆಸ್ ಯಾವುದು ಅಂದರೆ ಮ್ಯಾಕ್ ಬುಕ್ ಸೇಲಿಂಗ್ ಬಿಸ್ನೆಸ್ ಈ ಪ್ರಾಡಕ್ಟ್ ಗಳಿಗೆ ಮಾರ್ಕೆಟ್ ನಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ ನೋಡಿ ಡೆಸ್ಕ್ ಟಾಪ್ ಮ್ಯಾಪ್ ಬುಕ್ ಎಲ್ಲವೂ ಅವೈಲೇಬಲ್ ಆಗಿರುತ್ತೆ ಇಲ್ಲಿ ಇವರ ಹತ್ರ ಸ್ಟಾಕ್ ಕೂಡ ತುಂಬಾನೇ ಇರುತ್ತೆ ನೀವು ಇವರ ಹತ್ರ ಬಿಸ್ನೆಸ್ ಮಾಡಬೇಕು ಅಂದ್ರೆ ಇವರ ಹತ್ರದಿಂದ ಸ್ಟಾಕ್ ತಗೊಂಡು ನಿಮ್ಮ ಏರಿಯಾದಲ್ಲಿ ಸೇಲ್ ಮಾಡೋದರಿಂದ ಒಳ್ಳೆ ಲಾಭನ ಸಂಪಾದಿಸ್ಕೊಳ್ಬೋದು ಆ್ಯಪಲ್ ಲವರ್ ಆದ್ರೆ ನಿಮಗೆ ತುಂಬಾ ಕಡಿಮೆ ರೇಟ್ಗೆ ಸಿಗುತ್ತೆ ಇಲ್ಲಿ ಮ್ಯಾಪ್ ಬುಕ್ಗಳು ಗಳು ಕೂಡ ಸಿಗುತ್ತೆ ಇದನ್ನು ಕೂಡ ಕಂಪನಿಯವರು ಕಡಿಮೆ ರೇಟ್ಗೆ ನಿಮಗೆ ಸೇಲ್ ಮಾಡ್ತಾರೆ ಈ ಕಂಪನಿಯವರ ಹತ್ರ ಸ್ಟಾಕ್ ಕೂಡ ತುಂಬಾನೇ ಇದೆ ನಿಮಗೆ ಯಾವ ಮಾಡೆಲ್ ನಲ್ಲಿ ಬೇಕು ಆ ಮಾಡೆಲ್ ನಲ್ಲಿ ಅವೈಲೇಬಲ್ ಆಗಿರುತ್ತೆ ಇಲ್ಲಿ ನೋಡೋದಾದ್ರೆ ಮಿನಿ ಮ್ಯಾಕ್ ಗಳು ಕೂಡ ಸಿಗುತ್ತೆ ಒಂದು ಮ್ಯಾಕ್ ಗೆ ಸಂಬಂಧಿಸಿದಂತೆ ಡಿಫರೆಂಟ್ ಕಲರ್ಸ್ ನಲ್ಲಿ ಅವೈಲೇಬಲ್ ಆಗಿರುತ್ತೆ ಇವೆಲ್ಲವನ್ನು ಸೀಲ್ ಬಾಕ್ಸ್ ನಲ್ಲಿ ಹಾಕಿ ಇಟ್ಟಿರ್ತಾರೆ ತುಂಬಾ ರೀತಿಯ ಪ್ರಾಡಕ್ಟ್ಸ್ ಗಳು ಹತ್ರ ಅವೈಲೇಬಲ್ ಆಗಿರುತ್ತೆ ಟೂ ತೌಸಂಡ್ ಏಯ್ಟೀನ್ ಟು ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ಟ್ವೆಂಟಿ ಎಲ್ಲಾ ಮಾಡೆಲ್ಸ್ ಗಳು ಅವೈಲೇಬಲ್ ಆಗಿರ್ತಿವಿ ಇವ್ರ ಹತ್ರ ನೀವು ಇವ್ರಿಂದ ತಗೊಂಡ್ರೆ ಆಪಲ್ ಸ್ಟೋರ್ ನಲ್ಲಿ ಸರ್ವಿಸ್ ಸಿಗುತ್ತೋ ಇಲ್ವೋ ಅಂತ ಡೌಟ್ ಏನು ಪಡ್ಬೇಕಂತ ಇಲ್ಲ ಇವ್ರ ಹತ್ರ ತಗೊಂಡ್ರೆ ಆಪಲ್ ಸ್ಟೋರ್ ನಲ್ಲಿ ಸರ್ವಿಸ್ ಸಿಗುತ್ತೆ ಅಂತ ಕಂಪನಿಯವರು ಹೇಳ್ತಾರೆ ಹಾಗೇನೆ ಇವರದ್ದೇ ಆದಂತಹ ಸರ್ವಿಸ್ ಸೆಂಟರ್ ಕೂಡ ಇದೆ ಏನಾದರೂ ಪ್ರಾಬ್ಲಮ್ಸ್ ಬಂದ್ರೆ ಇವರೇ ಸರ್ವಿಸ್ ಮಾಡಿ ಕೊಡ್ತಾರೆ ಇಲ್ಲಿ ನೋಡ್ತಾ ಇದೀರಲ್ವಾ ಫ್ರೆಂಡ್ಸ್ ಆಪಲ್ ಗೆ ಸಂಬಂಧಿಸಿದಂತೆ ವೈರ್ಲೆಸ್ ಕೀಬೋರ್ಡ್ಗಳೆಲ್ಲವೂ ಅವೈಲೇಬಲ್ ಆಗಿರುತ್ತೆ ನಿಮಗೆ ಯಾವ್ದು ಬೇಕಾಗುತ್ತೋ ಅದನ್ನು ನೀವು ತಗೊಳ್ಬಹುದು ಈ ಆ್ಯಪಲ್ ಮ್ಯಾಪ್ ಬುಕ್ಗಳನ್ನು ಈ ರೀತಿಯ ಸೀಲ್ ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿರ್ತಾರೆ ಇದನ್ನು ಓಪನ್ ಮಾಡಿ ಬೇಕಾದರೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮ್ಯಾಪ್ ಬುಕ್ ಹೇಗಿರುತ್ತೆ ಅಂತ ಇದನ್ನು ಹೊರಗೆ ತೆಗೆದರೆ ಈ ರೀತಿಯಲ್ಲಿರುತ್ತೆ ನಿಮಗೆ ಸೀಲ್ ಬಾಕ್ಸ್ನಲ್ಲಿ ಕಂಪನಿಯವರು ಸೇಲ್ ಮಾಡ್ತಾರೆ ಇವೆಲ್ಲವನ್ನು ಎಷ್ಟಕ್ಕೆ ಸೇಲ್ ಮಾಡ್ತಾರೆ ಅಂದರೆ ಹದಿನೈದು ಸಾವಿರದಿಂದ ಹದಿನಾರು ಸಾವಿರ ರೂಪಾಯಿಗೆ ಸೇಲ್ ಮಾಡ್ತಾರೆ ಇಷ್ಟು ಕಡಿಮೆ ರೇಟ್ಗೆ ನಾರ್ಮಲ್ ಮ್ಯಾಕ್ ಬುಕ್ ಗಳು ಕೂಡ ಸಿಗಲ್ಲ ಆದ್ರೆ ಇಲ್ಲಿ ಈ ಆ್ಯಪಲ್ ಪ್ರಾಡಕ್ಟ್ಸ್ ಅನ್ನು ಸೇಲ್ ಮಾಡ್ತಾ ಇದ್ದಾರೆ ಹಾಗೆಯೇ ಇವ್ರ ಹತ್ರ ನಿಮಗೆ ಸರ್ವಿಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದೀರಲ್ವಾ ಎಷ್ಟು ಸ್ಟಾಕ್ ಇದೆ ಅಂತ ನಿಮಗೆ ಎಷ್ಟು ಸ್ಟಾಕ್ ಬೇಕಾದರೂ ಕೂಡ ಈ ಕಂಪನಿಯವರು ಪ್ರೊವೈಡ್ ಮಾಡ್ತಾರೆ ಪ್ರೆಸೆಂಟ್ ಬಂದು ಒನ್ ಫಿಫ್ಟಿ ಪ್ಲಸ್ ಪ್ರಾಡಕ್ಟ್ಗಳು ಅವೈಲೇಬಲ್ ಆಗಿರುತ್ತೆ ಇವ್ರ ಹತ್ರ ಸರ್ವಿಸ್ ಗೆ ಸಂಬಂಧಿಸಿದಂತೆ ಈ ಕಂಪನಿಯವರೇ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾರೆ ಹಾಗೇನೆ ಆಪಲ್ ಗೆ ಸಂಬಂಧಿಸಿ ಸ್ಟೋರ್ ನಲ್ಲಿ ಸರ್ವಿಸ್ಗಳು ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ಎಷ್ಟು ಝೂಮ್ ಮಾಡಿ ಬೇಕಾದರೂ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ ನೋಡಿ ಇವರ ಹತ್ರ ಎಲ್ಲ ರೀತಿಯ ಸರ್ವಿಸ್ಗಳು ಕೂಡ ಇರುತ್ತೆ ಹಾಗೆ ಆ್ಯಪಲ್ಗೆ ಸಂಬಂಧಿಸಿ ಅಪ್ಡೇಟ್ ನ ಕೂಡ ಇವರೇ ನೋಡ್ಕೋತಾರೆ ಮದರ್ ಬೋರ್ಡ್ಸ್ ಗಳೆಲ್ಲವೂ ಇವರ ಹತ್ರ ಸಿಗುತ್ತೆ ಇಲ್ಲಿ ನೋಡೋದಾದ್ರೆ ಮ್ಯಾಕ್ ಬುಕ್ ಸಂಬಂಧಿಸಿ ತುಂಬಾ ಪ್ರಾಡಕ್ಟ್ಸ್ ಇವೆ ಇವೆಲ್ಲವನ್ನು ತುಂಬಾ ಕಡಿಮೆ ರೇಟ್ಗೆ ಸೇಲ್ ಮಾಡ್ತಾರೆ ಇವ್ರ ಹತ್ರ ಟೂ ಟೂ ತೌಸಂಡ್ ಏಟೀನ್ ನೈನ್ಟೀನ್ ಟ್ವೆಂಟಿ ಎಲ್ಲಾ ಮಾಡೆಲ್ಸ್ ಗಳೆಲ್ಲವೂ ಅವೈಲೇಬಲ್ ಆಗಿರುತ್ತೆ ಹಾಗೆ ಇದರ ಪ್ರೈಸ್ ಹದಿನೈದು ಸಾವಿರ ಹದಿನಾರು ಸಾವಿರಕ್ಕೆ ಸೇಲ್ ಮಾಡ್ತಾರೆ ಮ್ಯಾಕ್ಸಿಮಮ್ ನೋಡೋದಾದ್ರೆ ಒಂದು ಮ್ಯಾಕ್ ಬುಕ್ ಹದಿನಾರು ಸಾವಿರ ರೂಪಾಯಿಗೆ ಸೇಲ್ ಮಾಡ್ತಾರೆ ಇದು ಕೇವಲ ಇಂಡಿಯಾದಲ್ಲಿ ಅಲ್ಲ ಇಂಟರ್ ಆಗಿ ಎಲ್ಲಾ ಸರ್ವಿಸ್ ಸೆಂಟರ್ ನಲ್ಲಿ ಇದಕ್ಕೆ ವಾರಂಟಿ ಅವೈಲೇಬಲ್ ಆಗಿದೆ ಅಂತ ಕಂಪನಿಯವರು ತಿಳಿಸಿಕೊಟ್ಟಿದ್ದಾರೆ ಇಲ್ಲಿ ಸಿಂಗಲ್ ಪೀಸ್ ಅನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ ನೀವು ಇವ್ರ ಹತ್ರ ತಗೊಂಡು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರೆ ನೀವು ಹೆಚ್ಚು ಮೊತ್ತದಲ್ಲಿ ಇನ್ವೆಸ್ಟ್ಮೆಂಟ್ ಹಾಕಿ ನಿಮ್ಮ ಏರಿಯಾದಲ್ಲಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಲಾಭನ ಪಡ್ಕೊಳ್ಬಹುದು ನೋಡ್ತಾ ಇದೀರಲ್ವಾ ಇವ್ರ ಹತ್ರ ಸ್ಟಾಕ್ ಎಷ್ಟಿದೆ ಅಂತ ಇವರು ನಿಮ್ಗೆ ಕಡಿಮೆ ಅಮೌಂಟ್ಗೆ ಸೇಲ್ ಮಾಡ್ತಾರೆ ಈ ಕಂಪನಿ ಅಡ್ರೆಸ್ ನಿಮಗೆ ಬೇಕು ಅಂದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ ಆ ಲಿಂಕ್ ನ ಓಪನ್ ಮಾಡಿದ್ರೆ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಅಲ್ಲಿ ಕಂಪನಿಗೆ ಸಂಬಂಧಿಸಿದ ಅಡ್ರೆಸ್ ಗಳು ಕಾಂಟ್ಯಾಕ್ಟ್ ನಂಬರ್ ಮತ್ತು ವಾಟ್ಸಾಪ್ ನಂಬರ್ ಗಳು ಎಲ್ಲವೂ ಇರುತ್ತೆ ನೀವು ಅಲ್ಲಿಂದ ಆ ಕಂಪನಿನ ಕಾಂಟ್ಯಾಕ್ಟ್ ಆಗಿ ಅವರ ಹತ್ರ ತಗೊಳ್ಬಹುದು ನೀವು ಡೈರೆಕ್ಟ್ ಆಗಿ ಈ ಕಂಪನಿನ ವಿಸಿಟ್ ಮಾಡಿ ಈ ಕಂಪನಿ ಅವರ ಹತ್ರ ಇರುವಂತಹ ಮಾಡಲ್ಸ್ ಗಳೆಲ್ಲವನ್ನು ನೋಡಿಕೊಂಡು ನಂತರ ಪರ್ಚೇಸ್ ಮಾಡಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿಕೊಳ್ಬಹುದು ಇಲ್ಲ ಸಿಂಗಲ್ ಪೀಸ್ ಬೇಕು ಅಂದ್ರೆ ನೀವೇ ಡೈರೆಕ್ಟ್ ಆಗಿ ಹೋಗಿ ಕಂಪನಿನ ವಿಸಿಟ್ ಮಾಡಿ ನಂತರ ಅದನ್ನು ತಗೋಬೇಕಾಗುತ್ತೆ ನೋಡ್ತಾ ಇದೀರಲ್ವಾ ಫ್ರೆಂಡ್ಸ್ ಎಷ್ಟು ಲೈಟ್ ವೇಟ್ ನಲ್ಲಿ ಚಿಕ್ಕದಾಗಿದ್ದು ಈ ರೀತಿಯ ಬಾಕ್ಸ್ ನಲ್ಲಿ ಹಾಕಿರ್ತಾರೆ ಈ ಬಾಕ್ಸ್ ನಲ್ಲಿ ಎಲ್ಲಾ ಆಕ್ಸರೀಸ್ ಗಳು ಇರುತ್ತೆ ಚಾರ್ಜರ್ ಗೆ ಸಂಬಂಧಿಸಿ ಎಲ್ಲಾ ಆಕ್ಸರೀಸ್ ಗಳು ಇರುತ್ತೆ ಇದನ್ನ ನಿಮ್ಗೆ ತುಂಬಾ ಕಡಿಮೆ ರೇಟ್ಗೆ ಸೇಲ್ ಮಾಡ್ತಿದ್ದಾರೆ ಯಾವುದೇ ರೀತಿಯಲ್ಲಿ ಸ್ಕ್ರಾಚಸ್ ಗಳು ಇರಲ್ಲ ಇವೆಲ್ಲವನ್ನು ಸೀಲ್ ಬಾಕ್ಸ್ ನಲ್ಲಿ ಹಾಕಿರ್ತಾರೆ ಇದು ಸೆಕೆಂಡ್ ಹ್ಯಾಂಡ್ ಐಟಮ್ಸ್ ಗಳಲ್ಲ ಫಸ್ಟ್ ಐಟಮ್ಸ್ ಗಳು ಇದು ನಿಮ್ಗೆ ಬಿಸ್ನೆಸ್ ಮಾಡಕ್ಕೆ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಎಲ್ಲವನ್ನು ಚೆಕ್ ಮಾಡಿಕೊಂಡು ನಂತರ ಅದನ್ನು ತಗೊಳ್ಳಿ ಸಿಂಗಲ್ ಪೀಸ್ ಬೇಕಾಗೋರು ಕೂಡ ಈ ಕಂಪನಿನ ಕಾಂಟ್ಯಾಕ್ಟ್ ಆಗಿ ವಿಸಿಟ್ ಮಾಡಿ ತಗೋಬೇಕಾಗತ್ತೆ ಈ ಬಿಸ್ನೆಸ್ ಮಾಡಬೇಕು ಅನ್ನೋರು ಈ ಆ್ಯಪಲ್ ಪ್ರಾಡಕ್ಟ್ಗೆ ಸಂಬಂಧಿಸಿ ಒಂದು ಎಕ್ಸ್ಪರ್ಟ್ನ ತಗೊಂಡ್ರೆ ನಿಮಗೆ ಯಾವುದೇ ರೀತಿಯ ಡೌಟ್ಸ್ಗಳು ಬಂದರೆ ಅದು ಕ್ಲಿಯರ್ ಮಾಡಿಕೊಡ್ತಾರೆ ಈ ಪ್ರಾಡಕ್ಟ್ನ ತಗೋಬೇಕಾ ಬ್ಯಾಡ ಅಂತ ಮೊದಲು ಡಿಸೈಡ್ ಆಗಿ ನಂತರ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಒಳ್ಳೆ ಇನ್ಕಮ್ನ ಗಳಿಸಿ ಓಕೆ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು